ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ಅವತ್ತಿನ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ಮಂಡ್ಯಾಗೆ ಹೊರಡ್ತಾ ಇದ್ವಿ. ಸೊ ಬೆಳಗ್ಗೆ ನಮ್ಮ ಮನೆ ಹತ್ರ ಈ ಥರ ಬಸವಪ್ಪನ್ನ ಕರ್ಕೊಂಬಂದಿದ್ರು. ಸೊ ಅದಕ್ಕೆ ಮಮ್ಮಿ ಸರಿ ಬಸವಂಗೆ ಒಂದು ಸ್ವಲ್ಪ ಅಕ್ಕಿ ಹಣ್ಣು ಎಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಬಾಪ್ಪ ಸ್ವಾಮಿ ಬಾ, ನಮ್ಮ ಅಮ್ಮವ್ರಿಗೆಲ್ಲ ಮಾತಾಡಿಸ್ಬ, ಆಶೀರ್ವಾದ ಕೊಡು ಬಾಪ್ಪ, ಮಾತಾಡಿಸಿ ಆಶೀರ್ವಾದ ಕೊಡ್ತೇನಪ್ಪ ಸ್ವಾಮಿ. ಅವ್ರ ಮನೆ ಮಕ್ಕಳಿಗೂ ಅಮ್ಮವ್ರಿಗೂ ಅಣ್ಣವ್ರಿಗೆಲ್ಲ ಅವ್ರಿಗೆ ಹೋಗೋದಾರಲ್ಲಿ ಬರೋದಾರಲ್ಲಿ ಒಳ್ಳೇದಾಗ್ಲೇನಪ್ಪ ಸ್ವಾಮಿ. ಸೊ ಈ ಥರ ಬಸವಪ್ಪನ ಕರ್ಕೊಂಬಂದಿದ್ರು, ಚೆನ್ನಾಗಿತ್ತು. ಆ್ಯಕ್ಚುಲಿ ಲಕ್ಷಿತ್ ಮತ್ತು ಸಿಂಬ ಎಲ್ಲ ಮಲಗಿದ್ರು, ಅವರು ಎದ್ದಿದ್ರೆ ಅವರು ಕೂಡ ತೋರಿಸ್ಬೋದಾಗಿತ್ತು. ಅವ್ರಿಗೆಲ್ಲ ತುಂಬ ಜಾಸ್ತಿ ಇಷ್ಟ, ಚಿಕ್ಕ ಮಕ್ಳಿಗೆ ಸಾಮಾನ್ಯವಾಗಿ ಜಾಸ್ತಿ ಇಷ್ಟ ಆಗುತ್ತಲ್ವಾ. ಸೊ ನಿಜ ಹೇಳಬೇಕು ಅಂದರೆ ನಮ್ಮ ಮಾರ್ನಿಂಗ್ ಒಂಥರ ಫ್ರೆಶ್ ಮಾರ್ನಿಂಗ್ ಬಸವಪ್ಪನ ಆಶೀರ್ವಾದದಿಂದನೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಸಾಮಾನ್ಯವಾಗಿ ಈ ಥರ ನಾವು ಹಳ್ಳಿ ಕಡೆ ಜಾಸ್ತಿ ನೋಡ್ತೀವಿ, ಬಟ್ ಇವಾಗ ಸಿಟಿ ಕಡೆಯೂ ತುಂಬ ಅಪರೂಪ ಸಿಗೋದು ಈ ಥರ ಎಲ್ಲ ನೋಡೋದಕ್ಕೆ. ಬಟ್ ಖುಷಿ ಆಯಿತು, ಒಂಥರ ಆಶೀರ್ವಾದ ಕೂಡ ಸಿಕ್ತು, ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಮಂಡ್ಯಕ್ಕೆ ರೀಚ್ ಆಗಿತ್ತು. ಸೊ ಮಂಡ್ಯಕ್ಕೆ ರೀಚ್ ಆದಮೇಲೆ ತುಂಬಾ ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದ್ವಿ. ಲೈಕ್ ಲಿಟ್ರಲಿ ಈವ್ನಿಂಗ್ ಟೈಮಲ್ಲಿ ಏನು ಗೊತ್ತಾ, ಸಖತ್ ಸಾಕಾಗ್ಬಿಡುತ್ತೆ. ಒಂಥರ ಫುಲ್ ಟ್ರಾಫಿಕ್, ಆ ಟ್ರಾಫಿಕಲ್ಲಿ ಬರೋಷ್ಟರಲ್ಲಿ ಒಂಥರ ಸಾಕಾಗ್ಬಿಡುತ್ತೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಮೇಲ್ಗಡೆ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಸುಮಂತ್ ಬಂದು ಎಳ್ನೀರು ಕೀಳ್ತಾ ಇದ್ರು. ಇದು ಬಂದು ನಮ್ಮ ಮನೆಗೇ ಅಟ್ಯಾಚ್ ಆಗಿ, ನಮ್ಮ ಮನೆ ಕಾಂಪೌಂಡ್ ಒಳಗೆ ಇದೆ, ತೆಂಗಿನ ಮರ ನೋಡಿರ್ತೀರಾ ನೀವು. ಸೊ ಇಲ್ಲಿ ತುಂಬಾ ಕಾಯಿಗಳು ಎಳ್ನೀರೆಲ್ಲ ಬಿಡ್ತಾನೆ ಇರುತ್ತೆ. ನಮ್ಮ ಮತ್ತೆ ಹಾಗೆ ಇಟ್ಬಿಟ್ಟು ಕೆಲವೊಂದು ಕಾಯಿ ಆಗಿಬಿಟ್ಟಿರುತ್ತೆ, ಕೆಲವೊಂದು ಕೊಬ್ಬರಿ ಆಗಿಬಿಟ್ಟಿರುತ್ತೆ. ಬಟ್ ನಾವು ಬಂದಾಗೆಲ್ಲ ಆದಷ್ಟು ಈ ಥರ ಎಳ್ನೀರು ನಮ್ಮ ಮನೆ ಗಿಡದ ಮರದಲ್ಲೇ ಇದೆ ಅಲ್ವಾ, ಸೊ ಅದರಿಂದ ಕುಡಿಯೋದಕ್ಕೆ ಏನೋ ಒಂಥರ ಖುಷಿ. ಸೊ ಎಳ್ನೀರು ಕುಡಿತಾ ಇರ್ತೀವಿ. ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಂದ ಎಳ್ನೀರು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಆ್ಯಂಡ್ ಮಕ್ಕಳು ಕೂಡ ಇಲ್ಲಿ ಮೇಲ್ಗಡೆ ಆಟ ಆಡ್ತಾ ಇದ್ರು. ನಾವೇನಾದರೂ ಬಂದರೆ ಅಷ್ಟೇ ಮಕ್ಕಳನ್ನ ಮೇಲ್ಗಡೆ ಕರ್ಕೊಂಬರ್ತೀವಿ, ಬಿಕಾಸ್ ಮಕ್ಕಳು ಒಬ್ಬರನ್ನೇ ಮೇಲ್ಗಡೆ ಬಿಡೋದಂತೂ ತುಂಬ ರಿಸ್ಕ್. ಸೊ ನಾವೇನಾದರೂ ಬಂದರೆ ಕರ್ಕೊಂಬರ್ತೀವಿ, ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ ಕೆಳಗಡೆ. ಏನಾಯ್ತಲ್ಲಿ ಅದೇ, ಅದ್ರ ಮರಿಗಳಿಗೆ ಏನಾದ್ರು ಮಾಡೋಕ್ ಬರುತ್ತೆ ಅಂತ ಕಚ್ಚಿ ಕಿಚ್ಚಿ ಬಿಟ್ಟದ್ದು ನಡ್ರಿ. ಹಿಡಿದ್ಬಿಟ್ಟು ಏನ್ ಮಾಡಿದ್ರಿ? ನಡ್ರಿ ಹೋಗೋಣ. ಸರಿ, ಒಂದೊಂದು ಕಾಯಿ ಒಬ್ಬೊಬ್ರು ಇಟ್ಕೊಳ್ಳಿ ನಡ್ರಿ, ಒಬ್ಬೊಬ್ರು ಒಂದೊಂದು. ಸಿಂಬ ಅಮ್ಮ ಎತ್ಕೊಳ್ಳೋದು, ಸುಮ್ಮನೆ ಕುತ್ಕೋ. ಕೊಟ್ಟಿಲ್ವನು ಎಲ್ಲ ಅವನು ಎತ್ಕೊಳ್ಳೋದ್ನ? ಸಿಂಬ ಸುಮ್ಮನೆ ತೆಗಿಬಾರ್ದು. ಸ್ಲಿಪ್ಪರಿ ಅಲ್ಲ, ಅದು ಕಾಯಿ. ಹೌದು, ಕಾಯಿ ತಿನ್ನಲ್ವಾ ನಮ್ಗೆ?
ನನ್ನ ಮಗನ ಕನ್ನಡ ಕೇಳಿಸ್ಕೊಂಡು ಕೆಲವೊಮ್ಮೆ ಎಷ್ಟು ನಗು ಬರುತ್ತೆ ಅಂದರೆ ಒಂಥರ ಫಾರಿನ್ ಹುಡುಗ ಕನ್ನಡ ಮಾತಾಡಲ್ವ, ಆ ರೀತಿಯಾಗಿ ಮಾತಾಡ್ತಾನೆ ಅವನಂತೂ. ಆ್ಯಂಡ್ ಇದು ನೋಡಿ, ಕಾಯಿ ಸುಮಂತ್ ಕಾಯಿನ ಕೆಚ್ಕೊಡಿ ಅಂತ ಅಂದರೆ, ಎಳ್ನೀರು ಕೆಚ್ಕೊಡಿ ಅಂತ ಅಂದರೆ ಈ ರೀತಿಯಾಗಿ ಕೆಚ್ಕೊಟ್ಟಿದ್ದಾರೆ. ಪೂರ್ತಿ ಅದನ್ನ ಬೋರ್ಡ್ ಮಾಡಿಬಿಟ್ಟು ಇಷ್ಟೇಷ್ಟು ಬಂತು ನೀರು, ಬಟ್ ತುಂಬ ಸ್ವೀಟಾಗಿತ್ತು, ಬಟ್ ಇಷ್ಟೇಷ್ಟು ಬಂತು. ಸೊ ಅದರಲ್ಲಿ ಕಾಯಿ ಕೂಡ ಮಕ್ಕಳು ತಿನ್ನಲಿ ಅಂತ ಹೇಳಿಬಿಟ್ಟು ಇವಾಗ ಕೆಚ್ತಾ ಇದ್ದಾರೆ ಅದನ್ನು. ಸಿಂಬ ಚೆನ್ನಾಗಿತ್ತಾ? ಇಲ್ಲಿ ತಿರುಗು. ಹೆಂಗ್ ತಿಂತಾನೆ? ಹೆಂಗ್ ತಿಂತ ನೋಡಿ ಸಿಂಬ ಕಾಯಿನ. ಸ್ಪೂನ್ ಬೇಕು ಮಗನೇ. ಅದರಲ್ಲೆಲ್ಲ ಏನೇನ ಗಲೀಜ್ ಇರ್ತದೆ ಹೋಗು. ಅಲ್ಲ ಇನ್ನೊಂದು ದೊಡ್ಡದು ತಾನೇ ಫ್ಯಾಮಿಲಿ ಫ್ರೆಂಡ್ ಹೇಳಿದ್ದು, ಇಷ್ಟು ಚಿಕ್ಕದ ಮಾಡ್ಸ್ಕೊಂಡಿದ್ದೀಯಾ? ಇಕ್ಕೆ ದೊಡ್ಡದು ಬರಲ್ಲ, ಇಷ್ಟು ಟಿವಿ ಅಷ್ಟಕ್ಲ ದೊಡ್ಡದು ಅಷ್ಟ ಅದೇ ಟಿವಿ ಅಷ್ಟಕ್ಲ. ಅದು 10x18 ಮೇಲ್ಗಡೆ ಸರಿ ಎರಡೇ ಇದೆ ಸಿಂಬದಲ್ಲಿ. ಅದೇ ಒಳಗಡೆ ಐತಲ್ಲ ಇದು, ಇರದು ಎರಡೇ. ಏ ಒಳಗಡೆ ಐತಿ ಪ್ರೇಮ ಕೊಡೋದಿಲ್ಲ. ನಾನ್ ಈಗ ತಾನೇ ಈಗ ಒಂದ್ ವಾರ ಆಗಿಲ್ಲ ಮಾಡ್ಸಿ 650 ರೂಪಾಯಿ ಫ್ರೆಂಡ್ ಹತ್ರ ಮಾಡ್ಸಿಲ್ವಾ? ಯಾವ ತರದ್ದು ಸೇಮ್ ಅಲ್ಲಿ ಯಾವ ತರ ಫೋಟೋ? ಅದೇ ಸೇಮ್ ಪ್ರಿಂಟು ಮಾಮೂಲಿ ಮಾಡ್ಸಿದ್ದೀನಿ. ಲೋಕಲ್ ಪ್ರೇಮ್ ಲೋಕಲ್ ಪ್ರೇಮ್ ಅದಕ್ಕಿಲ್ಲ. ಆ ಪ್ರೇಮ ಹೆಂಗಿತ್ತು ಪ್ರೇಮ? ಅದು ಇನ್ನು ಸಕ್ಕದಾಗಿ ಬೇರೆ ಬೇರೆ ಡಿಸೈನ್ ಬರುತ್ತೆ ಪ್ರೇಮ್ ಅಲ್ಲಿ. ಆತರ ಪ್ರೇಮ್ ಚೆನ್ನಾಗಿಲ್ಲ ಅಂತ ಸುಮಂತ ಫಸ್ಟ್ ಆಕ್ಚುಲಿ ಒಂದ್ ಎರಡ್ ಮೂರು ವರ್ಷದಿಂದ ಸ್ವಲ್ಪ ನಿಮ್ ತರ ಹೋಲ್ಕೆನೆ ಇದ್ದಿದ್ ಲಕ್ಷಿತ್. ಇವಾಗ ನಿಮ್ ಮುಖ ಒಂಥರ ಆಗ್ಬಿಟ್ಟಿದೆ. ಆಕ್ಚುಲಿ ಫೋಟೋದಲ್ಲಿ ಒಂದಿದೆ, ಒಂದು ಹಿಂಗ್ ಹಿಂಗ್ ಹಾಕೊಂಡ್ ನಿಂತವ್ರೆ, ಅದ್ರ ಡಿಟ್ಟೋ ಡಿಟ್ಟೋ ಫುಲ್ ನೀವೇ. ಇನ್ ಸುಮಂತಾನೆ ಅನ್ಬೇಕು ಅದನ್ನ, ಹಂಗೆ ಇರೋದು. ಇದು ಮಾಡ್ಸಿದ್ರೆ ಸೇಮ್ ಫ್ರೇಮ್ ಹಂಗೇನೆ ಅಷ್ಟೇನೆ 12x18 ಇನ್ನೂ ದೊಡ್ಡದು ಬರುತ್ತೆ. ಇದು ಚಿಕ್ಕ ಅದಕ್ಕಿಂತ ಸಿಕ್ತದ ಫೋಟೋದಲ್ಲಿ ಇನ್ನೇ ಕಾಣದಲ್ಲಿ ಹಿಂಗೆ 12x18 ಚಿಕ್ಕದು ಸಿಕ್ತು ಗೊತ್ತಿಲ್ಲ. ಫೋಟೋ ಫೋಟೋ ಮಾಡ್ಸಿದ್ರೆ ನಮ್ಗೆ ಗೊತ್ತಿಲ್ವಾ ಬಿತ್ತು ಅದರಲ್ಲಿ ಯಾವ್ದೇ ಲೋಕಲ್ ಪ್ರಿಂಟ್ ಅದ್ ನೋಡ ಪ್ರಿಂಟ್ ಅದು ಕೆಮಿಕಲ್ ಪ್ರಿಂಟ್ ಅದು. ಓ ನಾವು ಅದನ್ನೇ ಮಾಡ್ಸಿರೋದಕ್ಕೆಲ್ಲ ಕೆಮಿಕಲ್ ಪ್ರಿಂಟ್ ಮಂಡ್ಯದಲ್ಲಿ ಮಾಡ್ತಾರೆ. ಮ್ಯಾಟ್ ಫಿನಿಶಿಂಗ್ ಡಿಸೈನ್ ಎಲ್ಲ ನೋಡಿ ಮಕ್ಕಳುಗಳು ಇನ್ನೇನ್ ಕಂಡ ಅಷ್ಟು ಅಪ್ಪ ಕಂಡ ಉಳ್ಳಾಡ್ದಂಗ ನೋಡ ಲಕ್ಷಿತ ನೋಡ ಅವ್ನ್ ನೋಡು ಹೆಂಗಿದದು. ಇದು ಫುಲ್ ಒಂದ್ ತಿಂಗಳಲ್ಲಿ ಹಿಂಗ್ ಕಟ್ಬಿಟ್ಟು ತೆಗಿದಾರೆ ಫೋಟೋನ. ಯಾಕೋ ಸರಿ ಬರ್ಲಿಲ್ಲ ನಿಮ್ಗೆ? ಏನ್ ಸರಿ ಬಂದಿಲ್ಲ, ಇದೇ ಸಾಕಾಗಿರೋದು. ಕೊಟ್ಟಿರೋ ಫೋಟೋ ಸರಿಯಿಲ್ಲ ಅವಳು, ಇದೇ ಚೆನ್ನಾಗಿರೋದೇ ಬಸ್ರಿ ಹೊಟ್ಟೆ ಬುಚ್ಚಿ ಕಂಡ ಕಾಣ್ತದೆ. ಅಲ್ಲಿ ಏನಾರ ಕಾಣ್ತಿದೆ ತಲೆ ಬಿಟ್ರೆ ಅಲ್ಲ. ಇದು ಫುಲ್ ಹಿಂಗೆ ಪ್ಯಾಕ್ ಫೋಟೋ ಅಂತ ಈ ಕಡೆ ಲ್ಯಾಂಡ್ಸ್ಕೇಪ್ ಇಡಕ್ ಐತಲ್ಲ ಪೋರ್ಟ್ರೇಟ್ ಮಾಡಕ್ ಐತಲ್ಲ.
ಸಿಂಪಲ್ ಫ್ರೇಮ್ ನಾ ಹಿಂಗ್ ಹಾಕ್ಬಿಟ್ಟು ನೋಡು ಇಲ್ಲಿ ಅದು ನೋಡಿದ್ರೆ ಗೊತ್ತಾಯ್ತದೆ ಎರಡು ನಿಂಗೆ ಇಟ್ಬಿಟ್ಟು ನೋಡು ಗೊತ್ತಾಯ್ತದ ನಿಂಗೇನ್ ಗೊತ್ತಿಲ್ಲ ಫಿಲ್ ಅಂದ್ರೆ ಇಲ್ಲಿ ನೋಡಿ ಇಲ್ಲಿಗ ಇನ್ನೊಂದು ನೋಡ್ರೇಮ್ಗೆದ್ದ ಹಾಕ್ಸ್ಬಾರ್ದು ಯಾಕೆಂದ್ರೆ ಇದು ಚೆನ್ನಾಗೈತೆ ಫೋಟೋ ಆ ತರದ ಹಾಕ್ಸಿದ್ರೆ ಅದ್ ಮಾತ್ರ ಕಾಣಿಸುತ್ತೆ ಫ್ರೇಮ್ ಏನು ಇನ್ನೊಂದಿತ್ತಲ್ಲ ಆ ಫೋಟೋ ಮಾಡ್ಸಕ್ಕಿಲ್ವ ಒಂದು ಸೇಮ್ ಇದೇ ಒಂದು ನಿಂತ್ಕೊಂಡಿರೋದ ಸಕ್ಕತ್ತ ಸಕ್ಕತ್ತಾಗಿತ್ತವೆಲ್ಲ ಇದ್ಯಾವ್ದು ಡಬ್ಬಾ ತರ ಮಾಡಿಸ್ಬಿಟ್ಟಿದ್ರು ಇದು ಸೊ ಗೈಸ್ ಇದೆರಡು ಫೋಟೋ ಫ್ರೇಮ್ ನ ಮಾಡಿಸ್ಕೊಂಡ್ಬಂದ್ರು ಪುನೀತ್ ಲಕ್ಷಿತ್ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಎಷ್ಟು ಮುದ್ದ ಕಾಣಿಸ್ತಾನೆ. ಅವಾಗಂತೂ ಲಕ್ಷಿತ್ಗೆ ನಿಜ ಇವಾಗ ಸಿಂಬಾಗೂ ನಾವು ಅಷ್ಟು ಮಾಡಲ್ಲ, ಸಿಂಬಾ ಮತ್ತು ಲಡ್ಡುಗೆ ಲಕ್ಷಿತ್ ಅಷ್ಟು ಫೋಟೋ ಶೂಟ್ ಮಾಡಿದ್ದೀವಿ ಮನೆಯಲ್ಲೇ ಸಿಕ್ಕಾಪಟ್ಟೆ ಫೋಟೋಶೂಟ್. DSLR ತಗೊಳ್ಳೋದು ಎಲ್ಲಾದರೂ ಪಾರ್ಕ್ ಆ ಥರ ಎಲ್ಲ ಕರ್ಕೊಂಡು ಹೋಗೋದು ಫೋಟೋಶೂಟ್ ಮಾಡೋದು. ಆ್ಯಂಡ್ ಇದು ಬಂದು ಸಿಂಬಾ ಬೇಬಿದು 1.5 ಮಂತ್ದು ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ, ಗೋಲು ಗೋಲು ಥರ ಇದನ್ನಲ್ವಾ ಚಬ್ಬಿ ಚಿಕ್ಸ್ ಅದು. ಓಕೆ ಫ್ರೆಂಡ್ಸ್, ಸೊ ಎಸ್ ಇವಾಗ ಸೊ ಫ್ರೆಂಡ್ಸ್ ಇವಾಗ ನಾನು ಸ್ಯಾರಿದು ಬ್ಲೌಸ್ ಹೊಲಿಯಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಕನ್ಯಾಗೆ ಹೋಗ್ಬಿಟ್ಟು ಹೊಲಿಯಾಕ್ಬಿಟ್ಟು ಬರ್ತೀನಿ. ಸೊ ನನ್ನ ಸ್ಯಾರಿನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ನೋಡಿರ್ತೀರಾ ಹೇಗೆ ಅನಿಸಿತು ಅವತ್ತು ಸ್ಯಾರಿ ಅಂತ ನನಗೆ ಇವತ್ತು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಸ್ಯಾರಿ ಕಲರ್ ಬಂದು ಈ ರೀತಿಯಾಗಿದೆ, ಒಂಥರ ಲ್ಯಾವೆಂಡರ್ ಕಲರ್. ಅವತ್ತು ಯಾರೆಲ್ಲ ನೋಡಿಲ್ಲ ಆ ವ್ಲಾಗ್ನ ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ. ಸೊ ನೋಡ್ಬೋದು ಲ್ಯಾವೆಂಡರ್ ಕಲರ್ ವಿತ್ ಬ್ರಿಂಜಾಲ್ ಕಲರ್ದು ಬಾರ್ಡರ್ ಬರುತ್ತಲ್ಲ, ಸೊ ಆ ರೀತಿ ಅದರಲ್ಲಿ ಗೋಲ್ಡನ್ ಜರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಈ ಸ್ಯಾರಿನ ನಾನು ಕೃತಿಕಾಗೆ ಸ್ಯಾರಿ ತೊಗೊಳಕ್ಕೆ ಹೋಗಿದ್ವಲ್ಲ ಮಾರುತಿಗೆ, ಸೊ ಅವಾಗ ತೊಗೊಂಡು ಹೋಗಿದ್ದೆ. ಅವಾಗ ಮಾರುತಿ ಸಿಲ್ಕ್ಸ್ ಅವ್ರು ಕೂಡ ಹೇಳ್ತಾ ಇದ್ರು ಇಲ್ಲ ಚೆನ್ನಾಗಿದೆ ಸ್ಯಾರಿ ಆ್ಯಂಡ್ ಲೈಕ್ ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ ನಿಮಗೆ ಅಂತ. ಸೊ ಎಸ್, ಇದು ಬಂದು ನನ್ನ ಮೈದನ ಅಲ್ಲಿ ಮಲಗಿದ್ದಾರೆ ನೋಡಿ. ಸೊ ಅವ್ರ ಎಂಗೇಜ್ಮೆಂಟ್ಗೆ ನಾನು ಉಟ್ಕೊಳ್ಳುವಂಥ ಸೀರೆ. ಬನ್ನಿ ಇವಾಗ ಬ್ಲೌಸ್ ಹೊಲಿಯಾಕಕ್ಕೆ ಹೋಗೋಣ. ಡಿಸೈನ್ಸ್ ನನಗೆ ಒಂದೆರಡು ಮೂರು ಇದೆ ತಲೆಯಲ್ಲಿ, ನೋಡ್ಬೇಕು ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಕೇಳ್ತೀನಿ ಯಾವುದು ತುಂಬ ಚೆನ್ನಾಗಿದೆ, ಲೇಟೆಸ್ಟ್ ಯಾವುದು ರನ್ನಿಂಗ್ ಡಿಸೈನ್ ಇದೆ ಅದನ್ನು ಹೊಲಿಸೋಣ ಅಂತ. ಸೊ ತುಂಬ ಟೈಮ್ ಆಯ್ತಲ್ವ ನಾವು ಕನ್ಯಾ ಶಾಪ್ಗೆ ಹೋಗಿ ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಹಾಕಿ. ಬನ್ನಿ ಇವತ್ತು ಹೋಗೋಣ. ನನಗೆ ಅನಿಸುತ್ತೆ ನಾನು ಇಷ್ಟೊಂದು ದಿನ ಆಯಿತು ಈ ಥರ ಬಟ್ಟೆನೇ ಹೊಲಿಸಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ಬಿಕಾಸ್ ಇತ್ತೀಚೆಗೆ ಅಂತೂ ಅಲ್ಲಿ ತ್ರಿವೇಣಿ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ತ್ರಿವೇಣಿ ಹತ್ರನೇ ಕೊಡ್ತಿದ್ವಿ ಆಡುಗುಡಿಯಲ್ಲಿ. ಸೊ ಇವಾಗ
ಬನ್ನಿ. ಆಲ್ಮೋಸ್ಟ್ ಲೈಕ್ ಆಲ್ಮೋಸ್ಟ್ 1 ಇಯರ್ ಆದ್ಮೇಲೆ ಕನ್ಯಾಗ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಈ ಸೀರೆ ಬ್ಲೌಸ್ನ ಹೊಲ್ಸ್ಕೊಂಬರೋಣ. ಹೆಂಗೆ ಯಾವ ಥರ ಡಿಸೈನ್ ಕೊಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಸೊ ಫ್ರೆಂಡ್ಸ್, ಬಂದ್ವಿ ನಾವು ಕನ್ಯಾಗೆ. ಕನ್ಯಾ ಬಂದು ಇದು ಸುಭಾಷ್ ನಗರ ರೋಡ್ ಬರುತ್ತಲ್ಲ, ಸೊ ಅಲ್ಲಿ ಇರೋದು ಇರೋದು ಮಂಡ್ಯದಲ್ಲಿ ಸುಭಾಷ್ ನಗರದಲ್ಲಿ ಕನ್ಯಾ ಶಾಪ್ ಅಂತ. ಸೊ ತುಂಬ ಜನ ನಂಗೆ ಕೇಳ್ತಾನೆ ಇರ್ತೀರಾ, ಲೈಕ್ ಎಲ್ಲಿಂದ ನಾವು ವರ್ಕ್ ಬ್ಲೌಸ್ನ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಲಿ ಅಥವಾ ಮಷಿನ್ ಎಂಬ್ರಾಯ್ಡ್ರಿ ಎಲ್ಲ ಎಲ್ಲಿ ಮಾಡಿಸ್ತೀವಿ ಅಂತ. ಸೊ ನಾವು ಬಂದು ಕನ್ಯಾದಲ್ಲೇ ಮಾಡಿಸೋದು, ಮಂಡ್ಯದಲ್ಲಿ ಮಾಡಿಸ್ಕೊಂಡು ಬರ್ತೀನಿ ನಾನು. ಇಲ್ಲಿ ಸ್ವಲ್ಪ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ, ಮತ್ತು ಒಳ್ಳೆ ಮೆಟೀರಿಯಲ್ ಕೂಡ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಹೇಳಬೇಕು ಅಂದರೆ 1-2.5 ಇಯರ್ಸಿಂದನೂ ಇಲ್ಲೇ ಮಾಡಿಸ್ತಾ ಇದ್ದೀನಿ ಎಲ್ಲ ಸಾರಿ, ಎಲ್ಲ ಆಲ್ಮೋಸ್ಟ್ ನನ್ನ ಸಿಲ್ಕ್ ಸ್ಯಾರೀಸ್ಗೆಲ್ಲ ಇಲ್ಲೇ ಮಾಡಿಸ್ತೀನಿ, ಚೆನ್ನಾಗಿ ಮಾಡಿಕೊಡ್ತಾರೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ 500 ರುಪೀಸಿಂದನೂ ಇದೆ ಇವ್ರ ಹತ್ರ, ಮಷೀನ್ ಎಂಬ್ರಾಯ್ಡ್ರಿ ಕೂಡ 300 ರುಪೀಸಿಂದನೂ ಇದೆ. ಸೊ ಸಿಂಪಲಾಗಿ ಬೇಕು ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ನಾನು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊತೀನಿ, ನನಗೆ ಏನಿಲ್ಲ ಅಂದರೂ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿರಬೇಕು. ಸೊ ಸ್ಪೆಷಲಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುವಂಥ ಸೀರೆ, ಮತ್ತು ಆ ಸೀರೆಗೆ ಒಳ್ಳೆ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿದ್ದೇನೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗೇ ಮಾಡಿಸ್ತೀನಿ ನಾನು ವರ್ಕ್ನ. ಸೊ ಈ ಒಂದು ಸಾರಿನ ಏಂತಕ್ಕೆ ಸೆಲೆಕ್ಟ್ ಮಾಡಿದೆ ನಾನು, ಲೈಕ್ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ದೆ ನಾನು ಯಾವ ಸಾರಿನ ಸೆಲೆಕ್ಟ್ ಮಾಡಲಿ ಹೇಳಿ ಅಂತ. ಸೊ ಈ ಒಂದು ಸಾರಿನ ಏಂತಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂದರೆ, ನನಗೆ ಮೈಸೂರು ಸಿಲ್ಕ್ಗಿಂತ ಈ ಥರ ಕಾಂಚೀಪುರಂ ಸಿಲ್ಕ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಫಂಕ್ಷನ್ಗೆ ಅಂತ ಅನಿಸ್ತು. ಸ್ಪೆಷಲಿ ಇದು ನಮ್ಮ ಮನೆ ಫಂಕ್ಷನ್ ಅಲ್ವಾ, ಇವಾಗ ಬೇರೆ ಕಸಿನ್ ಆ ಥರ ಫಂಕ್ಷನ್ ಇದ್ದರೆ ಅದೊಂಥರ ಡಿಫ್ರೆಂಟ್, ಬಟ್ ಇದು ನಮ್ಮ ಮನೆ ಫಂಕ್ಷನ್ ಆಗಿರೋದ್ರಿಂದ ನಾನೇ ಒಂದು ಸ್ವಲ್ಪ ಚೆನ್ನಾಗಿ, ಅದರಲ್ಲೂ ಅತ್ತಿಗೆ ಅಲ್ವಾ, ಸೊ ಅದಕ್ಕೇ ಚೆನ್ನಾಗಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೂ ನಾನು ಮತ್ತು ಶಾರದಾಕ್ಕಂಗೂ ಕೂಡ ಕೇಳಿದೆ, ಶಾರದಾಕ್ಕದು ಕೂಡ ಈ ಥರ ಆನಿಯನ್ ಪೀಲ್ ಕಲರ್ ಸ್ಯಾರಿ ಅಂತ ಹೇಳಿದ್ರು ಅವರು. ಸೊ ಸರಿ ಆಯಿತು, ಮತ್ತು ಸ್ವಲ್ಪ ಒಂದೇ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ನೋಡ್ಬೋದು, ಸೊ ಹ್ಯಾಂಡ್ ವರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಫಿನಿಷಿಂಗ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ನೀವೇನಾದರೂ ನಿಮ್ಮ ಬ್ರೈಡಲ್ ಬ್ಲೌಸಸ್ ಏನಾದರೂ ಇದ್ದರೆ ಆರಾಮಾಗಿ ಇವ್ರಿಗೆ ಕೊಡ್ಬೋದು. ಮಂಡ್ಯದಲ್ಲಿರೋರಿಗಂತೂ ತುಂಬಾ ಹತ್ತಿರ ಇರುತ್ತೆ ಇದು, ಆ್ಯಂಡ್ ತುಂಬ ಜನ ಗೊತ್ತಿರುತ್ತೆ ಕೂಡ. ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಗೊತ್ತಿದೆ ಮಂಡ್ಯದವರಿಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನನಗೆ ತುಂಬ ಜನ ಕೂಡ ಹೇಳ್ತಾ ಇರ್ತೀರ, ಲೈಕ್ ನಿಮ್ಮ ಸ್ಯಾರಿ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಸುಪ್ರಿಯಾ. ನನಗೆ ಲಾಸ್ಟ್ ವ್ಲಾಗಲ್ಲಿ, ಇನ್ಫ್ಯಾಕ್ಟ್ ಪ್ರತಿಯೊಂದು ಸ್ಯಾರಿ ಶಾಪಿಂಗ್ ವ್ಲಾಗ್ಲೂ ನನಗೆ ಈ ಕಾಮೆಂಟ್ ಅಂತೂ ಬಂದೇ ಬರುತ್ತೆ, ನಿಮ್ಮ ಸ್ಯಾರಿ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ, ಹೇಗೆ ಲೈಕ್ ಐಡಿಯಾ ಕೊಡಿ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೆಲ್ಲ. ಸೊ ನಾನು ಬಂದು ತುಂಬ ಬೇಸಿಕ್ಕಾಗಿ ನನ್ನ ಹತ್ರ ಯಾವ ಕಲರ್ ಇಲ್ಲ ಫಸ್ಟು ಅದನ್ನು ಯೋಚನೆ ಮಾಡ್ತೀನಿ, ಆ್ಯಂಡ್ ಲೇಟೆಸ್ಟ್ ಟ್ರೆಂಡಲ್ಲಿ ಯಾವ ಪ್ಯಾಟರ್ನ್ ಇದೆ ಅಥವಾ ಯಾವ ಕಲರ್ಸ್ ತುಂಬ ಲೇಟೆಸ್ಟ್ ಟ್ರೆಂಡಿ ಆಗಿದೆ ಅದನ್ನು ಕೂಡ ಸ್ವಲ್ಪ ನೋಡಿ ನಾನು ಸೆಲೆಕ್ಟ್ ಮಾಡೋದು. ಯೂಶ್ವಲಿ ಈ ಥರ ನಾವು ಇನ್ಸ್ಟಾಗ್ರಾಮ್ ಪಿಂಟ್ರೆಸ್ಟ್ ಎಲ್ಲ ಸ್ಕ್ರಾಲ್ ಮಾಡಬೇಕಾದ್ರೆ ಅದರಲ್ಲಿ ನೋಡೇ ನೋಡಿರ್ತೀವಲ್ವಾ. ಸೊ ಯಾವ ಸಾರಿ ಬೇರೆಯವ್ರ ಮೇಲೆ ಚೆನ್ನಾಗಿ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ. ಯಾವ ಕಲರ್ ನಿಮ್ಮ ಮೇಲೆ ಚೆನ್ನಾಗಿ ಕಾಣುತ್ತೆ, ಈ ಒಂದು ಪ್ಯಾಟರ್ನ್ ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ, ನನ್ನ ಮೇಲೆ ಈ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಜನ ನಾವೇನು ಮಾಡ್ತೀವಿ ಗೊತ್ತಾ, ಒಬ್ಬರನ್ನ ನೋಡ್ತೀವಿ ಓಕೆ ಅವ್ರ ಮೇಲೆ ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆ, ನಾವು ಇದನ್ನು ತೊಗೊಂಬಿಡೋಣ ನನ್ನ ಮೇಲೂ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಇದರಲ್ಲಿ ಇರ್ತೀವಿ. ಬಟ್ ಆ ರೀತಿಯಾಗಿ ಮಾಡಬಾರ್ದು, ಆ ಸಾರಿನ ಒಂದೆರಡು ಸತಿ ಟ್ರೈ ಮಾಡಿ, ನಿಮ್ಗೆ ಅವಾಗ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಓಕೆ ಇದು ನಿಮ್ಮ ಮೇಲೆ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅನ್ನೋದು. ಬಿಕಾಸ್ ಒಬ್ಬರ ಮೇಲೆ ಚೆನ್ನಾಗಿ ಕಾಣಿಸೋದು ಇನ್ನೊಬ್ಬರ ಮೇಲೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೇ. ಸೊ ಈ ರೀತಿಯಾಗಿ ಎಲ್ಲ ನೋಡಿ ಸಾರೀಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಸೊ ಇದು ಬಂದು ಮಷೀನ್ ಎಂಬ್ರಾಯ್ಡ್ರಿ, ಮಷೀನ್ ವರ್ಕ್. ಸೊ ಮಷೀನ್ ವರ್ಕ್ ಬಂದು ಎರಡು ರೀತಿಯಾಗಿ ಮಾಡ್ತಾರೆ, ಒಂದು ಬಂದು ಆಟೋಮೇಷನ್ ಅಂದರೆ ನನ್ನ ಕೋ ಸಿಸ್ಟರ್ ಹತ್ರ ಇದೆ, ಅವ್ರ ಹತ್ರ ಆ ಮಷೀನ್ ಇದೆ. ಸೊ ಒಂದು ಮಷೀನ್ನ ಸೆಟ್ ಮಾಡಿ ಹಾಕ್ಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ಆ ಒಂದು ಡಿಸೈನ್ ಪ್ಯಾಟರ್ನ ಮಾಡಿಬಿಡುತ್ತೆ. ಆ್ಯಂಡ್ ಇದು ಬಂದು ಲೈಕ್ ಅವರೇ ಮಷೀನ್ ಮೇಲೆ ಕೂತು ಮಷೀನ್ ಎಂಬ್ರಾಯ್ಡ್ರಿ ಮಾಡ್ತಾ ಇರೋದು ಆ ರೀತಿಯಾಗಿ. ಸೊ ಎಸ್ ಫ್ರೆಂಡ್ಸ್, ಇವಾಗ ಬ್ಲೌಸ್ ಕೂಡ ಹೊಲೆ ಹಾಕಿದ್ದಾಯಿತು, ಆಲ್ಮೋಸ್ಟ್ ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗಾಯಿತು ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಮತ್ತು ಪುನೀತ್ಗೆ ಇನ್ನೂ ಬಟ್ಟೆ ತೊಗೊಂಡಿರಲಿಲ್ಲ. ಸೊ ಮಕ್ಕಳಿಗೆ ಏನಪ್ಪ ಅಂದರೆ ಅವ್ರಿಗೆ ಇವಾಗ ರೀಸೆಂಟಾಗಿ ನಾನು ತೊಗೊಂಡಿದ್ದೆ, ಅದಕ್ಕೆ ಬೇಡ ಬಿಕಾಸ್ ಅವ್ರು ಅದನ್ನು ಯಾರೂ ಲೈಕ್ ಅಷ್ಟು ಫಂಕ್ಷನ್ಸಲ್ಲಿ ಹಾಕೂ ಇಲ್ಲ ಏನೂ ಇಲ್ಲ. ಸೊ ಮದುವೆಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕಾದರೆ ತೊಗೊಳ್ಳೋಣ, ಇವಾಗ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ನೋಡ್ಬೋದು, ಅಪ್ಪ ಕೂಡ ಫೋಟೋ ನೋಡಿಬಿಟ್ಟು ಅವ್ರು ಕೇಳ್ತಾ ಇದ್ದಾರೆ ಯಾರಿದು ಅಂತ. ಅವಾಗ ಯಾರು ಹೇಳಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಇದೆಲ್ಲ ಚೆನ್ನಾಗಿ ರೆಕಾರ್ಡ್ ಆಗಿತ್ತು, ಬಟ್ ಅದರಲ್ಲಿ ಮೈಕ್ ಕನೆಕ್ಟ್ ಮಾಡಿಬಿಟ್ಟಿದ್ರಿಂದ ನನ್ನ ಮೈಕ್ನ ನನ್ನ ಇದರಲ್ಲಿ ಕನೆಕ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಫುಲ್ ಆಫ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಅಪ್ಪ ಕೇಳ್ತಾಯಿದ್ರು ಅಂದರೆ ಅವ್ರಿಗೆ
ಅಷ್ಟು ಮೆಮರಿ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೇ ಮಕ್ಕಳನ್ನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಆಮೇಲೆ ಹೇಳಿದೆ ಅದು ಲಕ್ಷಿತ್ತು, ಇದು ಸಿಂಬ ಅಂತ. ಓ ಹೌದಾ ಅಂತ ಹೇಳಿಬಿಟ್ಟು ಓ ಹೇಳ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ. ಸೊ ತುಂಬ ಜನ ಹೇಳ್ತಾ ಇದ್ರೆ ನಿಮ್ಮ ಮಾವ ತುಂಬ ಸ್ವೀಟ್. ಹೌದು, ಅವ್ರು ನಿಜವಾಗ್ಲೂ ತುಂಬ ತುಂಬ ಸ್ವೀಟ್, ಜಾಸ್ತಿ ಮಾತಾಡೋದು ಇಲ್ಲ, ಮತ್ತು ಒಂಥರ ತುಂಬ ಸೈಲೆಂಟಾಗಿ ಅವ್ರ ಪಾಡಗೋರಿರ್ತಾರೆ ಆ ರೀತಿಯಾಗಿರ್ತಾರೆ. ಹಾಗೂ ಬ್ಲೌಸ್ ಪ್ಯಾಟರ್ನ್ ಯಾವ ರೀತಿಯಾಗಿ ಕೊಡ್ತೀರಾ ಅಂತ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸೇ ಇಲ್ವಲ್ಲ ಸುಪ್ರಿಯ ಅಂತ ಅನ್ಕೋಬೋದು. ಬಿಕಾಸ್ ನಾನು ನಿಜ ಅಲ್ಲಿ ಯಾವ ಬ್ಲೌಸ್ ಪ್ಯಾಟರ್ನ್ ಅಂತ ನಂಗೆ ಸೆಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ಒಂಥರ ಎಲ್ಲ ತಲೆ ಮೇಲಿಂದ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ಸೊ ಅವ್ರಿಗೆ ನಾನು ನಿಮ್ಗೆ ಏನಾದರೂ ಇದ್ದರೂ ವಾಟ್ಸಪ್ ಮಾಡ್ತೀನಿ, ಆ ಥರ ನೀವು ಸ್ಟಿಚ್ ಮಾಡಿ ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ. ಸೊ ನಿಮಗೂ ಕೂಡ ಅಷ್ಟೇ, ತುಂಬ ಆಪ್ಷನ್ಸ್ ನೀವು ನೋಡ್ಬೋದು, ಅಲ್ಲೇ ಅವ್ರು ತೋರಿಸ್ತಾರೆ. ಸೊ ಅದೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ನೀವು ಕೊಟ್ಬಿಟ್ಟು ಬೇಕಾದರೆ ಅದಾದಮೇಲೆ ಮನೆಗೆ ಹೋಗಿ ಒಂದು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿಮ್ಗೆ ಯಾವ ಪ್ಯಾಟರ್ನ್ ಇಷ್ಟನೋ ಆ ಪ್ಯಾಟರ್ನ ಅವ್ರಿಗೆ ಕಳಿಸ್ಬೋದು. ಸೊ ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಆಗಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಪ್ಯಾಟರ್ನ್ ನಾನು ಕೊಟ್ಟಿದ್ದೆ, ನಾನು ಹೇಗೆ ಹೇಳಿದ್ದೆ, ಆ್ಯಂಡ್ ಅವ್ರು ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವೀಡಿಯೋ ಕೂಡ ಮುಗಿಸುವಂಥ ಸಮಯ ಬಂದಾಯಿತು. ಸೊ ಇದೊಂದು ಶಾರ್ಟ್ ವ್ಲಾಗ್ನ ಮಾಡಿದ್ದೀನಿ, ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ತುಂಬ ಜನ ನನಗೆ ಲಾಂಗ್ ಫಾರ್ಮ್ಯಾಟ್ ಬೇಡ, ಈ ಥರ ಶಾರ್ಟ್ ವ್ಲಾಗ್ ಮಾಡಿ, ಒಂದು 20 ಮಿನಿಟ್ಸ್, 18 ಮಿನಿಟ್ಸ್ ಆ ಥರ ಮಾಡಿ ಅಂತ ಕೇಳ್ತಾ ಇರ್ತೀರಲ್ವಾ. ಸೊ ಅದಕ್ಕೆ ಇವತ್ತು ಆ ಥರ ಟ್ರೈ ಮಾಡಿದ್ದೀನಿ, ಹೋಪ್ ಇಷ್ಟ ಆಗಿರುತ್ತೆ ಅಂತ. ಇಲ್ಲ ನಿಮಗೆ ನಾರ್ಮಲ್ ಅಂದರೆ ರೆಗ್ಯುಲರ್ 25 to 28 ಮಿನಿಟ್ಸ್ ವ್ಲಾಗೇ ಇಷ್ಟ ಸುಪ್ರಿಯ, ನೀವು ಅಷ್ಟು ದೊಡ್ಡದೇ ಮಾಡಿ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಅದೇ ರೀತಿಯಾಗಿ ಮಾಡ್ತೀನಿ. ಆ್ಯಂಡ್ ಇವಾಗ ಅಮ್ಮ ಅಕ್ಕಿ ನೇಣು ಹಾಕಿದ್ರು, ಸೊ ಅಕ್ಕಿ ರುಬ್ತಾ ಇದೆ ಬೆಳಗ್ಗೆ ದೋಸೆಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾಳೆ ವ್ಲಾಗ್ ಬಂದು ಇನ್ನೂ ತುಂಬ ಎಕ್ಸೈಟೆಡ್ ಆಗಿರುತ್ತೆ ಫ್ರೆಂಡ್ಸ್. ಬಿಕಾಸ್ ನಾಳೆ ನಾವು ಸುಮಂತ್ಗೆ ಶಾಪಿಂಗ್ ಹೋಗ್ತಾ ಇದ್ವಿ, ಆ್ಯಂಡ್ ಈ ಸತಿ ನಮ್ಮ ಜೊತೆ ಬರ್ತಾ ಇರೋದು ಯಾರು ಗೊತ್ತಾ? ಸೊ ಎಸ್, ಈ ಸತಿ ನಮ್ಮ ಜೊತೆ ಕೃತಿಕಾ ಬರ್ತಾ ಇದ್ದಾರೆ ಶಾಪಿಂಗ್ಗೆ. ಸೊ ನಾಳೆ ವ್ಲಾಗ್ನ ಮಿಸ್ ಮಾಡ್ದಂತೆ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಫ್ರೆಂಡ್ಸ್. ಯಾರೂ ಲೈಕೇ ಮಾಡೋದಿಲ್ಲ, ಸೊ ಪ್ಲೀಸ್ ಲೈಕ್ ಮಾಡಿ. ನಿಮಗೋಸ್ಕರ ನಾನು ಮಾಡುವಂಥ ವ್ಲಾಗ್ಸ್ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದಂತೆ ನಾವು ಇನ್ನೂ ಬೆಳೆಯೋದಕ್ಕಾಗೋದೇ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೂ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್ ಲವ್.